ಗುಡ್ ನ್ಯೂಸ್ ಗುಡ್ ನ್ಯೂಸ್. ಇಂದು ಗುರುವಾರ ಅಕ್ಟೋಬರ್ 22, 2020 ಬೆಳಗ್ಗೆ 11:07 ಮೇಘನಾಗೆ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಧ್ರುವ ಸರ್ಜಾ ಹೊರಗಡೆ ಬಂದು ಮೀಡಿಯಾ ಮುಂದೆ ಮಾತನಾಡಿದ ಲೈವ್ ವಿಡಿಯೋ ತೋರಿಸ್ತೀವಿ ಬನ್ನಿ. ಹಾಗೆ ಜೂನಿಯರ್ ಚಿರು ಇಷ್ಟವೆನ್ನುವುದಾದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹೌದು ಸ್ನೇಹಿತರೆ, ಆಸ್ಪತ್ರೆ ಎದುರುಗಡೆ ಅಭಿಮಾನಿಗಳು ಸಿಹಿಯನ್ನ ಹಂಚಿ ಪಟಾಕಿ ಸಿಡಿಸುತ್ತಿದ್ದಾರೆ. ಹಾಗೆ ಧ್ರುವ ಸರ್ಜಾ ಮೀಡಿಯಾ ಮುಂದೆ ಬಂದು ಮಾತನಾಡಿದ್ದು ಗಂಡು ಮಗುವಾಗಿದೆ, ಅತ್ತಿಗೆ ಸೇಫ್ ಆಗಿದ್ದಾರೆ ಎಂದು ಧ್ರುವ ಸರ್ಜಾ ಅವರು ಮೀಡಿಯಾ ಮುಂದೆ ಹೇಳಿಕೊಂಡಿದ್ದಾರೆ. ಅಣ್ಣ ಅತ್ತಿಗೆಗೆ ಗಂಡು ಮಗುವಾಗಿದೆ, ಖುಷಿ ವಿಚಾರ, ಎಲ್ಲರೂ ಆರೋಗ್ಯವಾಗಿದ್ದಾರೆ. ಇದನ್ನ ನೋಡ್ತಾ ಇರೋರ್ಗೆ ಎಲ್ಲರಿಗೂ ಒಂದೇ ಕೇಳೋದು, ಆಶೀರ್ವಾದ ಮಾಡಿ ಅಂತ ಕೇಳೋದು. ಸಮಸ್ತ ಕರ್ನಾಟಕ ಜನತೆಗೆ ಕೇಳೋದು ಅಂದ್ರೆ ಆ ಮಗುವಿಗೆ ಮತ್ತು ತಾಯಿಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ. ಮತ್ತು ಬೆಳ್ಳಿ ತೊಟ್ಟಲ ಬಗ್ಗೆ ಕೇಳಿದಾಗ ಅದು ಗೊತ್ತಾಗಬಾರದು ಅಂತ ಇತ್ತು, ಹೇಗೋ ನಿಮಗೆ ಬಜರಾಗಿ ಬಿಡ್ತು, ವಿತ್ ಫೋಟೋಸ್ ಅನ್ನ ಹಿಡಿದು ಹಾಕಿದ್ದೀರಿ, ಅದಕ್ಕೆ ಏನು ಹೇಳೋದಿಲ್ಲ ಬಾಸ್ ಎಂದಿದ್ದಾರೆ ಮೀಡಿಯಾಗೆ. ಮಗು ಜೊತೆ ಇದ್ದಾಗ ಅಣ್ಣನ ಜೊತೆ ಇದ್ದ ಹಾಗೆ ಫೀಲ್ ಆಗೋದಿಲ್ಲ ಎಂದ ಮೀಡಿಯಾ. ಆಗ ಹೌದಲ್ವಾ, ನಮ್ಮ ಅಣ್ಣನ ಜೊತೆ ಇದ್ದ ಹಾಗೆ ಫೀಲ್ ಆಯ್ತು, ಖುಷಿ ಆಯ್ತು. ಆಗ ಮೀಡಿಯಾ, ಚಿರು ಅವರು ನಿಮ್ಮ ಜೊತೆ ಮಗುವಿನ ಕನಸುಗಳ ಬಗ್ಗೆ ಹೇಗೆ ಶೇರ್ ಮಾಡಿದ್ದಾರೆ ಎಂದು ಹೇಳಿ. ನಾನು ರೇಗಿಸ್ತಾ ಇದ್ದೆ, ಅಲ್ಲೋ ಎಲ್ಲಾ ಓಕೆ, ಮಕ್ಕಳಾದ್ಮೇಲೆ ಓಕೆ, ನಿನ್ನ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಗೆ ಕರೀತಾರಲ್ಲ, ನಿನ್ ಮೇಲೆ ಜಾಸ್ತಿ ಕಂಪ್ಲೇಂಟ್ ಇತ್ತು ಸ್ಕೂಲ್ನಲ್ಲಿ, ಇನ್ಮೇಲೆ ನಿನ್ನ ಮಕ್ಕಳ ಮೇಲೆ ಬೇಜಾನಿರುತ್ತೆ ಮಚ್ಚಾ ಕಂಪ್ಲೇಂಟ್ಸ್ ಅಂತ ಹೇಳಿದೆ. ಹಾ ಮತ್ತೆ, ನನಗೆ ಮಗನೇ ಆಗೋದು, ಅವನಿಗೆ ಕಂಪ್ಲೇಂಟ್ಸ್ ಜಾಸ್ತಿನೇ ಇದ್ದೇ ಇರುತ್ತೆ, ಆ ಮೂಮೆಂಟ್ಸ್ ಈಗ ನೆನಪಾಗುತ್ತಿದೆ ಎಂದು ಹೇಳಿದ ಧ್ರುವ ಸರ್ಜಾ. ನೋಡಿದ್ರಲ್ಲ ಸ್ನೇಹಿತರೆ, ಈ ಜೂನಿಯರ್ ಚಿರು ಬಂದನಿಂದ ಧ್ರುವ ಸರ್ಜಾ ಫುಲ್ ಖುಷಿ ಆಗಿದ್ದಾರೆ. ನಿಮಗೂ ಕೂಡ ಖುಷಿ ಆಗಿದ್ದರೆ ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.